ಕರ್ನಾಟಕ ಗದ್ದುಗೆಯನ್ನ ಇರುವುದಕ್ಕೆ ಕಾಂಗ್ರೆಸ್ ಪ್ರಚಾರದ ಪ್ಲಾನ್ ರೆಡಿ ಆಗಿದೆ ಕಾಂಗ್ರೆಸ್ ಕೂಡ ತನ್ನ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೊಂಡಿದೆ ಏನಿರಬಹುದು ಕಾಂಗ್ರೆಸ್ ನ ಪ್ಲಾನ್ ಗಳು ನೋಡ್ತಾ ಹೋಗೋಣ ಕಾಂಗ್ರೆಸ್ ಎಲೆಕ್ಷನ್ ಕ್ಯಾಂಪೇನ್ ಗೆ ಬ್ಲೂ ಪ್ರಿಂಟ್ ಸದ್ಯ ರೆಡಿ ಆಗಿದೆ ಕರ್ನಾಟಕ ಗದ್ದುಗೆ ಇರುವುದಕ್ಕೆ ಕಾಂಗ್ರೆಸ್ ಪ್ರಚಾರದ ರೂಪರೇಷೆಗಳನ್ನು ತಯಾರು ಮಾಡ್ಕೊಂಡಿದೆ ಕಾಂಗ್ರೆಸ್ ಎಲೆಕ್ಷನ್ ಕ್ಯಾಂಪೇನ್ ಗೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಪ್ರಿಯಾಂಕಾ ಗಾಂಧಿ ವಾದ್ರಾ 30 ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಸಿದ್ಧತೆಯನ್ನಾಗಿದೆ ರಾಹುಲ್ ಗಾಂಧಿ ಒಂದು 30 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುತ್ತಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು 30 ರಿಂದ 32 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುತ್ತಾರೆ ಸಿದ್ಧರಾಮಯ್ಯ ಅವರು ಒಂದು 60 ರಿಂದ 66 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುತ್ತಾರೆ ಇನ್ನು ಡಿಕೆ ಶಿವಕುಮಾರ್ ಅವರು 63 ರಿಂದ 66 ಕ್ಷೇತ್ರಗಳಲ್ಲಿ ಡಿಕೆ ಶಿವಕುಮಾರ್ ಪ್ರಚಾರವನ್ನ ಮಾಡುತ್ತಾರೆ ಸೋ ಹೀಗೆ ಒಂದು 4-5 ಜನ ನಾಯಕರುಗಳು ಕ್ಷೇತ್ರವಾರು ಡಿವೈಡ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಕೂಡ ಬಹಳ ಬಹಳ ದೊಡ್ಡ ಮಟ್ಟದ ಸ್ಟ್ರಾಟಜಿಗಳನ್ನು ಹಾಕೊಳ್ತಾ ಇದೆ ತನ್ನದೇ ಆದಂತ ಒಂದಷ್ಟು ರೂಪರೇಷೆಗಳನ್ನು ಕಾಂಗ್ರೆಸ್ ಕೂಡ ಮಾಡ್ಕೊಂಡಿದೆ ಪ್ರಚಾರಕ್ಕೆ ಏನೇನು ಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ರಾಜ್ಯಕ್ಕೆ ಕರ್ಕೊಂಡು ಬರೋದಕ್ಕೆ ರಾಜ್ಯ ಕಾಂಗ್ರೆಸ್ ಸಿದ್ಧವಾಗಿದೆ ಎಸ್ ಓಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇದೆ ವಿಚಾರವಾಗಿ ಮಾಹಿತಿ ನೀಡುತ್ತಾರೆ ಆನಂದ್ ಈ ಬಾರಿ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ ಕಡೆ ತಾವು ಅಧಿಕಾರದ ಗದ್ದುಗೆನ ಏರಬಹುದು ಅನ್ನುವಂತ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದೆ ಅದೇ ರೀತಿ ಕೆಲಸವನ್ನ ಕೂಡ ಮಾಡುತ್ತಾ ಇದ್ದಾರೆ ಗ್ರೌಂಡ್ ರಿಪೋರ್ಟ್ ನೋಡಿದಾಗ ಗೊತ್ತಾಗ್ತಾ ಇದೆ ಸೋ ಈಗ ಪ್ರಿಯಾಂಕಾ ಗಾಂಧಿ ಅವರು ಒಂದು 30 ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡುತ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಇದೆ ರಾಹುಲ್ ಗಾಂಧಿ ಅವರು ಜಾಯಿನ್ ಆಗ್ತಾರೆ ಅಂತ ಸೋ ಈ ಕಾಂಗ್ರೆಸ್ ಪ್ರಚಾರದ ಪ್ಲಾನ್ ಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಇಂದಿರಾ ಪ್ರಮುಖವಾಗಿ ಶತಾಯಗತಾಯವಾಗಿ ಈ ಚುನಾವಣೆ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಮೇಲೆ ಕೂಡ ಬಹಳಷ್ಟು ಒಂದು ಗಮನವನ್ನ ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಹಾಗೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಚಾರವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಸದ್ಯ ಕಾಂಗ್ರೆಸ್ ನಲ್ಲಿ ಸ್ಟಾರ್ ಪ್ರಚಾರಕರಾಗಿ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೆ ರಮ್ಯಾ ಸ್ಯಾಂಡಲ್ವುಡ್ ಪಿನ್ ರಮ್ಯಾ ಇದ್ದಾರೆ ಇವರನ್ನ ಆಟಾಡಕ್ಕೆ ಇರಿಸಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಸುಮಾರು 60 ಜನರ ಸ್ಟಾರ್ ಪಟ್ಟಿಯನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ತಮ್ಮದೇ ಆದಂತ ಒಂದು ಚಾರ್ಮ್ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರನ್ನ ಆ ಭಾಗದಲ್ಲಿ ಹೆಚ್ಚಿನ ಪ್ರಚಾರಗಳನ್ನ ಮಾಡಿಸಬೇಕು ಅಂತ ಬಹಳಷ್ಟು ಒಂದು ತೀರ್ಮಾನವನ್ನ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೂಪುರೇಷೆಯನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಸುಮಾರು 30 ರಿಂದ 33 ಕ್ಷೇತ್ರಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಒಂದು ರ್ಯಾಲಿಗಳನ್ನ ನಡೆಸತಕ್ಕಂತ ಒಂದು ಸಾಧ್ಯತೆ ಇದೆ ಈ ಕಡೆ ರಾಹುಲ್ ಗಾಂಧಿ ಅವರು ಸುಮಾರು 60 ರಿಂದ 65 ಕ್ಷೇತ್ರಗಳಲ್ಲಿ ರ್ಯಾಲಿ ಮಾಡತಕ್ಕಂತ ಒಂದು ರೂಪುರೇಷೆಯನ್ನು ಹಾಕೊಂಡಿರ್ತಕ್ಕಂಥದ್ದು ಬಾಕಿ ಉಳಿದಂತ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ರ್ಯಾಲಿಗಳನ್ನ ನಡೆಸತಕ್ಕಂತ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಒತ್ತು ಕೊಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ಜೊತೆಗೆ ರಮ್ಯಾ ಅವರ ಒಂದು ಪ್ರಭಾವವನ್ನ ಬಳಸ್ಕೊಳ್ತಕ್ಕಂತ ಒಂದು ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮಂಡ್ಯ ಹಾಸನ ಈ ಕಡೆ ಬೆಂಗಳೂರು ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ರಮ್ಯಾ ಅವರನ್ನ ಪ್ರಚಾರ ಕೈಗೊಳ್ಳಬೇಕು ಅನ್ನೋದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಸದ್ಯ ರಾಹುಲ್ ಗಾಂಧಿ ಅವರು ಕೂಡ ಈಗ ಮೊನ್ನೆ ತಾನೇ ಕೋಲಾರದಲ್ಲಿ ದೊಡ್ಡ ಮಟ್ಟದ ಒಂದು ರ್ಯಾಲಿಯನ್ನ ಮಾಡಿದ್ರು ಅದೇ ರೀತಿ ಒಂದು ರ್ಯಾಲಿಯನ್ನ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜಯ ಸುತ್ತಾಗಿದೆ ಅದಾದ ನಂತರ ರಾಹುಲ್ ಗಾಂಧಿ ಅವರು ಕೂಡ ಬೆಂಗಳೂರಿಗೆ ಬಂದು ಕೆಲವೊಂದು ಒಂದು ಎರಡು ಕಡೆ ಒಂದು ರ್ಯಾಲಿಯನ್ನ ಶೋ ಮಾಡೋದಕ್ಕೆ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಒಟ್ಟಲ್ಲಿ ಸುಮಾರು 170 ಕ್ಷೇತ್ರಗಳಲ್ಲಿ ಈ ಒಂದು ರ್ಯಾಲಿಗಳನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಅಖಾಡಕ್ಕೆ ಇಳಿದು ಪ್ರಮುಖ ಪಾತ್ರಗಳ ಮೇಲೆ ಕಣ್ಣಾಕಿ ಬಹಳಷ್ಟು ರ್ಯಾಲಿಗಳನ್ನು ನಡೆಸ್ತಾ ಇರತಕ್ಕಂಥದ್ದು ಸದ್ಯ ಈಗ ಪ್ರಿಯಾಂಕಾ ಗಾಂಧಿ ಅವರು ಏನಿದ್ದಾರೆ ಇವರು 30 ಕ್ಷೇತ್ರಗಳಲ್ಲಿ ರ್ಯಾಲಿ ನಡೆಸ್ತಾರೆ ಅಂತ ಕಾಂಗ್ರೆಸ್ ನಾಯಕರಿಂದ ತಿಳಿದು ಬಂದಿದೆ ರೈಟ್ ಆನಂದ್ ಧನ್ಯವಾದ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ ಥ್ಯಾಂಕ್ ಯು ಆನಂದ್ Thank you.